ನೋಡಿದೀಯ ಅಭಿ ಮೇಲಿರೋ ಪ್ರೀತಿ ನಿನ್ನ ಕಣ್ಣಲ್ಲಿ ಮುಖದಲ್ಲಿ ಕಾಣಿಸ್ತಾ ಇದೆಯಮ್ಮ. ಅಭಿನ ಕಳ್ಕೊಂಬಿಡ್ತೀನಿ ಅನ್ನೋ ನೋವು ನಿನ್ನನ್ನು ಕಾಡ್ತಾ ಇದೆ. ನೋಡಮ್ಮ, ನಿನ್ನ ಮನಸ್ಸಿನಲ್ಲಿರೋದನ್ನು ಪಲವೆ ಹತ್ರ ಹೇಳ್ಬಿಡಮ್ಮ, ಅರ್ಥ ಮಾಡ್ಕೋತಾಳೆ. ಸುಮ್ಮನೆ ಇರೋದ್ರಿಂದ ಯಾರಿಗೂ ಏನೂ ಲಾಭನೂ ಇಲ್ಲ, ಪ್ರಯೋಜನವೂ ಇಲ್ಲ ತಾಯಿ. ಯಜಮಾನರಿಗೆ ಅರ್ಥ ಆಗೋ ಥರ ಹೇಳೋ ಶಕ್ತಿ ಇರೋಳು ನೀನು. ಪಲ್ವಿಗೆ ಅರ್ಥ ಆಗೋ ಥರ ನೀನು ಹೇಳ್ಬೋದಮ್ಮ, ಅರ್ಥ ಮಾಡ್ಕೋತಾಳೆ. ಹೇಳ್ಬಿಡ್ತಾಯಿ. ಅಮ್ಮ, ನಾನು ಸಂತೋಷವಾಗಿರೋದು ನಿಮ್ಗಿಷ್ಟ ಇಲ್ವಾ? ಪಲ್ಲು, ಯಾಕೆ ಯಾಕೆ ಹೀಗೆಲ್ಲ ಮಾತಾಡ್ತೀಯ? ನೀನ್ ಸಂತೋಷವಾಗಿರ್ಬೇಕು, ನನ್ ಮಗಳ್ ಸಂತೋಷವಾಗಿ ಬಾಳ್ಬೇಕು ಅಂತ ತಾನೆ ನಾವೆಲ್ಲ ಇಷ್ಟು ಕಷ್ಟ ಪಡ್ತಿರೋದು ಬದುಕಿರೋದು. ಅಂಥದ್ರಲ್ಲಿ ನಾನ್ ಸಂತೋಷವಾಗಿರೋದು ಇಷ್ಟ ಇಲ್ವಾ ಅಂತ ಕೇಳ್ತಿಯಲ್ಲ. ನಿನ್ ಕಣ್ಣಲ್ಲಿ ಒಂದೇ ಒಂದು ನೀರು ಬಂದ್ರು ನಮಗೆಲ್ಲ ಪ್ರಾಣ ಹೋದಾಗ ಆಗ್ತಿರತ್ತೆ. ಅಮ್ಮನ ಹತ್ರ ಕೇಳೋ ಮಾತೇನೆ ಇದು? ಮತ್ತೆ ನೀವ್ ಯಾಕ್ ನನ್ನ ಅಭಿ ಜೊತೆ ಮದ್ವೆ ಮಾಡಕ್ ಒಪ್ತಿಲ್ಲ? ಪಲ್ಲು, ಅದು ಅಮ್ಮ, ನಾನು ಈಗಾಗ್ಲೇ ತುಂಬಾ ನೊಂದಿದ್ದೀನಿ. ಪ್ರೀತಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ದಾಗ ಯಾರನ್ನೋ ಪ್ರೀತಿಸಿ ಮೋಸ ಹೋಗಿದ್ದೀನಿ. ಆದ್ರೆ ಈಗ ಪ್ರೀತಿ ಅಂದ್ರೆ ಏನು ಅಂತ ನಂಗೆ ಗೊತ್ತು, ಜೀವನ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡಿದ್ದೀನಮ್ಮ. ಇಂಥ ಟೈಮಲ್ಲಿ ನೀವೆಲ್ಲ ಹೀಗ್ ನಡ್ಕೊಂಡ್ರೆ ಹಿಂದೆ ಆದಾಗ್ಲೇ ಮತ್ತೆ ಆಗ್ಬೇಕಾ? ನಾನ್ ಮತ್ತೆ ಮನೆ ಬಿಟ್ಟು ಹೋಗ್ಬೇಕಾ?